ಎನ್ಇಪಿ ಬಗ್ಗೆ ನ್ಯೂ ಎಜುಕೇಷನ್ ಪಾಲಿಸಿಯನ್ನ ವಿರೋಧ ಮಾಡಿದಿರಿ ತಮ್ಮ ಬಜೆಟ್ನಲ್ಲಿ. ನಾನು ನಿಮ್ಮನ್ನು ಕೇಳ್ತೇನೆ, ಕಾಮಾಲೆ ಕಣ್ಣನಿಗೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಮಾತಿದೆ, ಎನ್ಇಪಿನಲ್ಲಿ ಏನು ದೋಷ ಹುಡುಕಿದ್ರಿ? ಅಲ್ಲಿ ಎನ್ಇಪಿನಲ್ಲಿ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಕಲಿಕೆಗೆ ಒತ್ತು ಕೊಟ್ಟಿದೆ. ಅಂದ್ರೆ ಕನ್ನಡದಲ್ಲಿ ಕನ್ನಡದ ಮಕ್ಕಳು ಕಲಿಬಾರ್ದ, ಪ್ರಾದೇಶಿಕ ಭಾಷೆಗೆ ನಿಮಗೆ ಒತ್ತು ಕೊಟ್ಟಿರುವಂತ ಎನ್ಇಪಿ ನಿಮಗೆ ಬೇಡವಾಗಿದೆ. ತಮಿಳ್ನಾಡಿನಲ್ಲೂ ಕೂಡ ಕನ್ನಡ ಕಲಿಯೋಕೆ ಅವಕಾಶ ಕೊಟ್ಟಿದೆ ಎನ್ಇಪಿ, ಮುಂಬೈನಲ್ಲೂ ಕನ್ನಡ ಕಲಿಯೋಕೆ ಅವಕಾಶ ಕೊಟ್ಟಿದೆ ಎನ್ಇಪಿ. ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲೇ ಆಗಬೇಕು ಅಂತೇಳಿ ಅದಕ್ಕೆ ಒತ್ತು ಕೊಟ್ಟಿದೆ ಎನ್ಇಪಿ. ಕೌಶಲ್ಯ ಭರಿತವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂದ್ರೆ ಕೌಶಲ್ಯ ಭರಿತವಾಗಿರ್ತಕ್ಕಂಥ ಶಿಕ್ಷಣ ಸಿಗಬಾರದು. ನಿಮ್ದು ಉದ್ದೇಶ ಏನಿದೆ ಅಂದ್ರೆ, ನೀವು ಕ್ಯಾಪಿಟೇಷನ್ ಲಾಬಿ ಅವರನ್ನ ರಕ್ಷಣೆ ಮಾಡುವಂತ ಚಿಂತನೆ ನಿಮ್ಮಲ್ಲಿದೆ. ಈಗ ನೀಟು, ನೀಟಲ್ಲಿ ಪಾಸ್ ಆಗಿದ್ರೆ ಮಾತ್ರ ಮೆಡಿಕಲ್ಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದೆ, ಅಲ್ಲಿ ಮೆರಿಟ್ಟು. ನೀವಿಲ್ಲಿ ಏನ್ ಮಾಡಿಕೊಟ್ಟಿದ್ರಿ, ನೀವು ಕ್ಯಾಪಿಟೇಷನ್ ಲಾಬಿ ಏನಿದೆ ಆ ಲಾಬಿಗೆ ಲಾಭ ಮಾಡಿಕೊಡ್ಬೇಕು ಅನ್ನುವ ಸಂಚು ನಿಮ್ಮ ಚಿಂತನೆಯಲ್ಲಿ ಕಾಣ್ತಾ ಇದೆ. ಅಂದ್ರೆ ಎಲ್ಲದನ್ನು ವಿರೋಧ ಮಾಡಬೇಕು, ಕೇಂದ್ರ ಸರ್ಕಾರ ಏನು ಒಳ್ಳೆ ತಂದ್ರು ವಿರೋಧ ಮಾಡಬೇಕು. ಅಗ್ನಿವೀರರಿಗೆ ತರಬೇತಿಯಿಂದಾಗಿ ಕರ್ನಾಟಕದ ಮಕ್ಕಳು ಅಗ್ನಿವೀರರಾಗಿ ಹೊರಗಡೆ ಬಂದ್ರೆ ನಿಮ್ಗ್ಯಾಕೆ ಸಂಕಟ? ಯಾಕೆ ಅದನ್ನು ರದ್ದುಪಡಿಸಿದಿರಿ? ನಿಮ್ ದುರುದ್ದೇಶ ಏನು? ಆ ದುರುದ್ದೇಶ ನಿಮ್ಮ ಒಂದು ಈ ಇದರೊಳಗೆ ವ್ಯಕ್ತ ಆಗ್ತಾ ಇದೆ. ಮತ್ ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿಮಗೆ ಸರ್ಟಿಫಿಕೇಶನ್ ಕೊಡೋರು ಯಾರು? ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಮೆಡಿಕಲ್ ಕಾಲೇಜುಗಳಿಗೆ ಅನುಮತಿ ಕೊಡೋದು, ಅವ್ರ ಅನುಮತಿ ಕೊಡೋದು. ನೀವು ಕೇಂದ್ರದ ಯೋಜನೆಗಳನ್ನು ವಿರೋಧಿಸ್ತೀನಿ ಅಂದ್ರೆ ನಿಮ್ಗೆ ಅನುಮತಿ ಕೊಡೋರು ಯಾರು? ಹಾಗೇನೆ ಇಂಜಿನಿಯರಿಂಗಿಗೆ AITC ಇದೆ ಕೇಂದ್ರದಿಂದ, ಆಲ್ ಇಂಡಿಯಾ ಟೆಕ್ನಿಕಲ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ AICTE ಇದೆ. ಅಂದ್ರೆ ಹಂಗಂದ್ರೆ ನಿಮ್ದೇನು ಹಂಗಂದ್ರೆ ಉದ್ದೇಶ? ಹಂಗಾರೆ ಅದು ಬೇಡವಾ ನಿಮ್ಗೆ? UGC ಇದೆ ಪದವಿಗೆ ಸಂಬಂಧಪಟ್ಟಂತೆ, ಹಂಗಾರೆ UGC ಮಾನ್ಯತೆಯನ್ನು ಧಿಕ್ಕರಿಸ್ತೀರಾ ನೀವು? ಅಂದ್ರೆ ಏನ್ ಮಾಡಕ್ ಕೊಟ್ಟಿದ್ದೀರಿ ನೀವು? ಅಂದ್ರೆ ನಿಮಗೂ ಒಂದು ಸಂವಿಧಾನನಾ? ಭಾರತಕ್ಕೆ, ಇಡೀ ಭಾರತಕ್ಕೆ ಒಂದು ಸಂವಿಧಾನ ಇದೆಯೋ, ಕರ್ನಾಟಕಕ್ಕೆ ಒಂದು ಪ್ರತ್ಯೇಕ ಸಂವಿಧಾನ ಇದೆಯೋ? ಅಂದ್ರೆ ನಿಮ್ಗೆ ಒಟ್ಟು ಕೇಂದ್ರದ BJP ಸರ್ಕಾರ ತಂದಿರುವ ಒಳ್ಳೆಯ ಯೋಜನೆಗಳನ್ನ ವಿರೋಧಿಸುವುದರ ಮೂಲಕ ಯಾರನ್ನ ಖುಷಿ ಪಡಿಸ ಕೊಟ್ಟಿದ್ದೀರಿ ನೀವು? ಮತ್ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಆನ್ಲೈನ್ ನಲ್ಲಿ ಮದುವೆ ನೋಂದಣಿ ಅಂತ ಹೇಳಿದಿರಿ, ಅಂದ್ರೆ ಲವ್ ಜಿಹಾದಿ ಪ್ರೋತ್ಸಾಹ ಕೊಡೋದಕ್ಕ, ಜಿಹಾದಿ ಮಾನಸಿಕತೆಯನ್ನ ಬೆಳೆಸಿ ಅವರಿಗೆ ಆನ್ಲೈನ್ ಮೂಲಕ ನೀವು ನೋಂದಣಿ ಮಾಡ್ಕೊಳ್ಳಿ, ನಾವು ನಿಮ್ ಜೊತೆಗಿದ್ದೀವಿ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದೀರಾ ನೀವು? ಅಂದ್ರೆ ನಿಮ್ ಈ ನೀತಿಯಿಂದ ನೋಡಿದಾಗ ಅನ್ಸೋದೇನು ಅಂದ್ರೆ, ನೀವು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕು ಅಂದ್ರೆ ಅವರು ಸಬ್ ರಿಜಿಸ್ಟರ್ ಆಫೀಸಿಗೆ ಬರ್ಬೇಕಿತ್ತು, 30 ದಿನ ಕಾಯ್ಬೇಕಿತ್ತು, ನೋಟಿಸ್ ಬೋರ್ಡಿಗೆ ಹಾಕ್ಬೇಕಿತ್ತು. ಅದರಿಂದ ಪೋಷಕರಿಗೆ ವಿಷಯ ಗೊತ್ತಾದ್ರೆ ಅವರಿಗೆ ಲವ್ ಜಿಹಾದನ್ನ ತಡೀಲಿಕ್ಕೆ ಅವಕಾಶ ಇತ್ತು. ಈಗ ಆನ್ಲೈನ್ ನೋಂದಣಿ ಮೂಲಕ ನೀವು ಲವ್ ಜಿಹಾದಿಗೆ ಕುಮ್ಮಕ್ಕು ಕೊಡುವ ನೀತಿಯನ್ನ ಅನುಸರಿಸ್ತಾ ಇದ್ದೀರಿ ಅಂತ ವ್ಯಕ್ತ ಆಗ್ತಾ ಇದೆ. ನಾನು ಕರ್ನಾಟಕದಲ್ಲಿ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಅರಸರು, ಇದಕ್ಕೆ ಸಂಬಂಧಪಟ್ಟಂತ, ಚೋಳರಿಗೆ ಸಂಬಂಧಪಟ್ಟಂತ ಹತ್ತತ್ರ 2000ಕ್ಕೂ ಹೆಚ್ಚು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಮ್ಯಾನ್ಯುಮೆಂಟ್ಗಳಿದ್ದಾವೆ. ಅವುಗಳ ರಕ್ಷಣೆಗೆ ಏನು ಹಣ ಕೊಟ್ಟಿದ್ದೀರಿ ನೀವು? ಏನು ಹಣ ಕೊಟ್ಟಿದ್ದೀರಿ ನೀವು? ಒಬ್ಬ ಬೋರ್ಡ್ ಆಸ್ತಿ ನಿರ್ವಹಣೆಗೆ ಹಣ ಕೊಟ್ಟಿದ್ದೀರಿ, ಸಂತೋಷ ಕೊಡಿ. ಆದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ನಮ್ಮ ಕರ್ನಾಟಕದ ಚರಿತ್ರೆಯನ್ನು ಹೇಳ್ತಕ್ಕಂತ, ಕರ್ನಾಟಕದ ಅಸ್ಮಿತೆಯನ್ನ ಎತ್ತಿ ಹೇಳ್ತಕ್ಕಂತ ಈ ಸ್ಮಾರಕಗಳ ರಕ್ಷಣೆಗೆ ನೀವೇನ್ ಕ್ರಮ ತಗೊಂಡಿದ್ದೀರಿ? ಅಲ್ಲಿಗೆ ನಿಮ್ಮ ಭಾರತ ಈ ಪ್ರಾಚೀನ ಸಂಸ್ಕೃತಿಯ ಬಗ್ಗೆ ನಿಮ್ಗಿರುವಂತ ಅಸಡ್ಡೆ ವ್ಯಕ್ತ ಆಗ್ತಾ ಇದೆ. ಕೇವಲ ಓಲೈಕೆಯ ರಾಜನೀತಿಯನ್ನ ನಿಮ್ಮ ಬಜೆಟ್ನಲ್ಲಿ ವ್ಯಕ್ತಪಡಿಸಿದಿರಿ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ನೀವು ಮಾವಂಬರನ್ನ ಕಿತ್ತು ಅತ್ತೆಗೆ ದಾನ ಮಾಡಿ ನಾನು ಕೊಟ್ಟೆ ಅಂತ ಎದೆ ಬಡ್ಕೊಳ್ಬಹುದು ಅನ್ನುವಂತ ಸಂಚು ಮಾಡಿರೋದು ಇದರಲ್ಲಿ ಸ್ಪಷ್ಟ ಆಗ್ತಾ ಇದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.